ಹರಿಹರನ ರಗಳೆಗಳ ಆಶಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿಯೋಣ ಹರಿಹರನ ರಗಳೆಗಳ ಮೂಲ ಉದ್ದೇಶ ಹರಭಕ್ತಿ ಶಿವಭಕ್ತರು ಇವನ ಕಥಾನಾಯಕರಾಗಿರುತ್ತಾರೆ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಗುಪ್ತ ಭಕ್ತಿಯಿಂದ ಶಿವನನ್ನು ಆರಾಧಿಸುವವರೇ ಆಗಿರುತ್ತಾರೆ ಎಂದು ಹೇಳಬಹುದು ಭಕ್ತರ ಗುಪ್ತ ಭಕ್ತಿಯನ್ನು ಇತರರಿಗೆ ತಿಳಿಸುವಂತಹ ಉದ್ದೇಶದಿಂದ ಶಿವ ಮಾರುವೇಷದ ಮೂಲಕ ತನ್ನ ಭಕ್ತರನ್ನು ಪರೀಕ್ಷಿಸುವುದರ ಜೊತೆಗೆ ಹಾಗೆಯೇ ಅವರ ಭಕ್ತಿಯನ್ನು ಪ್ರಕಟಗೊಳಿಸುವುದನ್ನು ನಾವು ಇಲ್ಲಿ ಕಾಣಬಹುದು ಪ್ರಸ್ತುತ ರಗಳೆಯಲ್ಲಿ ಚೆನ್ನಯ್ಯನ ಶಿವಭಕ್ತಿಯನ್ನು ಅನಾವರಣಗೊಳಿಸಿರುವ ಸನ್ನಿವೇಶವನ್ನು ಇಲ್ಲಿ ನೋಡಬಹುದು ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯ ವರ್ಣನೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳವಾದ ಭಕ್ತಿಯೇ ಶ್ರೇಷ್ಠವಾದುದು ಎಂದು ಇಲ್ಲಿ ಹೇಳಲಾಗಿದೆ